ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನನಗೆ ಈ ಥರ ಕ್ಯಾಮರಾಗಳು ನೋಡಿದ್ರೆ ತುಂಬ ಖುಷಿ ನನಗೆ. ಎಸ್, ಶೇರ್ ಸಿನಿಮಾ ಭರ್ಜರಿ ಗಂಡು ಆದಮೇಲೆ ಶೇರ್ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಭರ್ಜರಿ ಗಂಡಲ್ಲಿ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಕಷ್ಟಗಳನ್ನ ಅನುಭವಿಸಿದ್ವಿ ಪ್ಯಾಂಡಮಿಕ್ ಟೈಮಲ್ಲಿ. ಆದರೂ ಅದನ್ನು ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ವಿ ಬಿಕಾಸ್ ನನ್ನ ಟೆಕ್ನಿಕಲ್ ಟೀಮ್ ಸಪೋರ್ಟಿಂದ ಆ್ಯಂಡ್ ನನ್ನ ಕೋ ಆರ್ಟಿಸ್ಟಿಂದ ಆ ಸಿನಿಮಾನು ಸಕ್ಸಸ್ಫುಲ್ ಆಗಿದೆ. ಇನ್ನೇನು ಸೆಪ್ಟೆಂಬರಲ್ಲಿ ತೆರೆಗೆ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಶೇರ್ ಸಿನಿಮಾ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಕ್ಯಾರೆಕ್ಟ್ರಿಂದ. ನಾನು ಫಸ್ಟು ಕ್ಯಾರೆಕ್ಟರ್ ಡಿಸೈನ್ ಮಾಡಿದೆ, ಅಂದರೆ ಭರ್ಜರಿ ಗಂಡುಗೆ ನಾನು ಕಿರಣ್ನ ಸೆಲೆಕ್ಟ್ ಮಾಡಿ ಒಂದಷ್ಟು ಜನನ ಮೀಟ್ ಮಾಡಿ ಕಥೆಯಲ್ಲಿ ಹೇಳುವಾಗ ಅವ್ರು ಹೇಳಿದ ಒಂದೇ ಮಾತು, ಕತೆ ನೋಡಿದ್ರೆ ನೀವು ಪುನೀತ್ ಸರ್ಗೆ ದುನಿಯಾ ವಿಜಯ್ ಸಾರ್ಗೆ ಮಾಡೋ ಅಂಥ ಕಥೆನ ಮಾಡಿದ್ದೀರಾ, ಬಟ್ ಕಿರಣ್ ಚಾಕ್ಲೇಟ್ ಹೀರೋ ಥರ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಸೀರಿಯಲಲ್ಲಿ, ಮನೆ ಮಾತಾಗಿದ್ದಾರೆ, ಸೊ ನೀವು ಹೆಂಗೆ ಇವರನ್ನ ಸೆಲೆಕ್ಟ್ ಮಾಡಿದ್ವಿ ಅಂತ. ಸೊ ಅದೇ ಮಾತು ನಾನು ಹೊರಗಡೆ ಬಂದು ಕಿರಣ್ಗೆ ಹೇಳಿದೆ, ನೀನು ಕೇಳಿಸ್ಕೊಂಡಿದ್ಯಾ ಏನು ಹೇಳಿದ್ಯಾ ಅಂತ. ಸೊ ಇಟ್ಸ್ ಆಲ್ ವಿತ್ ಯು, ನೀ ಹೆಂಗೆ ರೆಡಿ ಆಗ್ತೀಯ ಕತೆಗೆ ಏನು ಬೇಕು ಅಂತ. ಅವರು ತುಂಬಾ ಕಷ್ಟಪಟ್ಟು ಆ ಕ್ಯಾರೆಕ್ಟರ್ನ ಆ ಒಂದು ಫೋರ್ಸಿಂದ ತುಂಬ ಚೆನ್ನಾಗಿ ರೆಡಿ ಆದರು. ಅದೆಲ್ಲ ರಿಸಲ್ಟ್ ಈಗ ನಮಗೆ ಭರ್ಜರಿ ಗಂಡುಲಿ ಕಾಣ್ತಾ ಇದೆ, ಟ್ರೈಲರ್ ರಿಲೀಸ್ ಆದಮೇಲೆ. ಸೊ ಅವರ ಡೆಡಿಕೇಶನು ಮತ್ತು ಅವರಲ್ಲಿ ಇದ್ದಿದ್ದ ಹಂಗರ್ನ ನೋಡಿನೇ ನಾನು ಭರ್ಜರಿ ಗಂಡು ಮಾಡುವಾಗಲೇ ಬರೀ ಒಂದು ಫಸ್ಟ್ ಒಂದು ಕ್ಯಾರೆಕ್ಟರ್ ಮಾತ್ರ ಡಿಸೈನ್ ಮಾಡಿದೆ. ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿ ಆಮೇಲೆ ಕತೆ ಶೇಪಪ್ ಆಗಿ ಈಗ ವಿ ಆರ್ ಗೋಯಿಂಗ್ ಆನ್ ಫ್ಲೋರ್ಸ್. 22nd ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲ, ರಿಲೀಸ್ ಆಗಬೇಕು, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ. ಸೆಪ್ಟೆಂಬರ್ 3rd week or 4th week ಪ್ಲಾನ್ ಮಾಡ್ತಾ ಇದ್ದೀನಿ. ಯಾ, ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟಿಸ್ಟ್ ಅಷ್ಟೇ, ಆಲ್ಮೋಸ್ಟ್ ಸೇಮ್ ಇದ್ದಾರೆ. ಆ್ಯಕ್ಚುಲಿ ಕತೆ ಹೇಳ್ಬಿಟ್ರೆ ಈಗ ಐ ಥಿಂಕ್ ಇಟ್ಸ್ ನಾಟ್ ರೈಟ್ ಟೈಮ್. ಆಕ್ಷನ್ ಜಾನರು, ಮತ್ತೆ ಅದರಲ್ಲಿ ಒಂದು ಈಗಿನ ಅಂದ್ರೆ ನಾವು ಸುಮಾರು ಕಡೆ ಪೇಪರ್ಗಳಲ್ಲೆಲ್ಲ ಓದಿದೀವಿ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು ಈ ಥರದ್ದು. ಸೊ ಅದೊಂದು ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಅದು ಎಕ್ಸ್ಪೋಸ್ ಆಗುತ್ತೆ ಸಿನಿಮಾಲಿ. ಸೊ ಆ ಥರದ್ದು ಅಂಡ್ ನನ್ನ ಸಿನಿಮಾ ಉದ್ದೇಶ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಇಟ್ಸ್ ಓನ್ಲಿ ಎ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಇಸ್ ವಾಟ್ ಐ ಬಿಲೀವ್. ಸೊ ನಾನು ಯಾವುದೋ ಒಂದು ಮೆಸೇಜ್ ಹೇಳೋದಾಗಲಿ, ಅಫ್ಕೋರ್ಸ್ ಸಿನಿಮಾಲಿ ಒಂದು ಕಡೆ ಎಲ್ಲೋ ಒಂದು ಮೆಸೇಜ್ ಬಂದೇ ಬರುತ್ತೆ. ಈಗ ನಾವೇನೇ ಕತೆ ಮಾಡಲಿ ಅದರಲ್ಲಿ ದುಷ್ಟಶಕ್ತಿ ಇರುತ್ತೆ, ಒಳ್ಳೆ ಶಕ್ತಿ ಇರುತ್ತೆ, ಒಳ್ಳೆಯವರು ದುಷ್ಟರ ಬಗ್ಗೆ ಹೋರಾಡೋದೆ ಸಾಕಷ್ಟು ಕತೆಗಳಲ್ಲಿ ಇರುತ್ತೆ. ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಲವ್, ಮನಿ, ಏನಾದರೂ ಪದವಿ ಇದೆಲ್ಲ. ಸೊ ಇದರಲ್ಲೂ ಅದೇ ಥರನೇ ಇರುತ್ತೆ, ಬಟ್ ಫಸ್ಟ್ ಹಾಫಲ್ಲಿ ಏನೋ ಒಂದು ತಿರುವನ್ನ ತೊಗೊಳುತ್ತೆ, ಫಸ್ಟ್ ಹಾಫ್ ಮುಗಿಸ್ಕೊಂಡು ಅದನ್ನು ಬಂದು ಸೆಕೆಂಡ್ ಹಾಫ್ಗೆ ಇನ್ನೊಂದು ತಿರುವು ತೊಗೊಳುತ್ತೆ ಈ ಥರದ್ದು. ಅಂದರೆ ಪಕ್ಕ ಲೋಕಲ್ ಫ್ಲೇವರ್, ಒಂದು ಆ್ಯಕ್ಷನ್ ಎಂಟರ್ಟೈನ್ಮೆಂಟ್. ಆ್ಯಸ್ ಯೂಶ್ವಲ್ ನನ್ನ ಸಿನಿಮಾಲಿ ಆ್ಯಕ್ಷನ್ ಮತ್ತು ಮ್ಯೂಸಿಕ್ಗೆ ತುಂಬ ಒಳ್ಳೆ ಸ್ಕೋಪ್ ಇರುತ್ತೆ. ಹಂಗೆ ನನ್ನ ಸ್ಟ್ರೆಂತ್ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಇರ್ಬೋದು, ಅವರು ಒಂದು 20 ವರ್ಷ ಇಂಡಸ್ಟ್ರಿಲಿದ್ದಾರೆ. ಕೊರಿಯೋಗ್ರಫರ್ಸ್ ಎಲ್ಲ ನನಗೆ ಗೊತ್ತಿರೋರೆ, ನಾನು ಕೊರಿಯೋಗ್ರಫರ್ ಆಗಿರುವಾಗ ಚಿಕ್ಕಂದಿನಿಂದ ನೋಡ್ದಿರೋಂಥ ಹುಡುಗರು ಮೋಹನ್ ಮತ್ತು ಕಲೈ ಈ ಸಲ ಕೊರಿಯೋಗ್ರಫಿನ ಇದು ಮಾಡ್ತಾರೆ. ಆಮೇಲೆ ನನಗೆ ಮೇಜರ್ ಸ್ಟ್ರೆಂತ್ ಬಂದು ನನ್ನ ಡಿ ಒ ಪಿ ಕಿಟ್ಟಿ, ಈಸ್ ಅ ಬ್ರದರ್ ಫ್ರಮ್ ಅನದರ್ ಮದರ್. ನನಗೆ ಎಲ್ಲ ಟೈಮಲ್ಲಿ ಅಂದರೆ ನಾನು ಭರ್ಜರಿ ಗಂಡಲ್ಲಿ ಒಂದು ಸಲ ಐ ವಾಸ್ ಮೆಂಟಲಿ ತುಂಬ ಡೌನ್ ಆಗಿಬಿಟ್ಟೆ. ಒಂದು ಕಡೆ ನನ್ನ ತಾಯಿನ ಕಳ್ಕೊಂಡು ಮತ್ತು ಪ್ಯಾಂಡಮಿಕಿಂದ ಸಿನಿಮಾ ನಿಂತೋದಾಗೆಲ್ಲ ನನಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ನನ್ನ ಫ್ರೆಂಡ್ಸು ಮತ್ತು ಕಿಟ್ಟಿ, ನಾನು ನಿಮ್ಮ ಜೊತೆ ಇರ್ತೀನಿ ಯಾವತ್ತು ಜೊತೆಯಲ್ಲಿ ಅಂತ. ಸೊ ಅದೇ ಟೈಮ್ಗೆ ಟುವರ್ಡ್ಸ್ ಎಂಡ್ ನನಗೆ ಸುದರ್ಶನ್ ಅವರ ಪರಿಚಯ ಆಗಿದ್ದು. ಅವರು ಐ ಥಿಂಕ್ ನನ್ನ ಒಂದು ದಿವಸ ಎರಡು ದಿವಸ ಮಾತ್ರ ನನಗೆ ಸೆಟಲ್ ನೋಡೋದು. ಸುದರ್ಶನ್ ಇದ್ದಾರೆ, ಅವ್ರ ಬ್ರದರ್ ಪಿಂಟು ಇದ್ದಾರೆ. ಸೊ ಅವರೆಲ್ಲ ಈಗ ನನ್ನನ್ನು ನಮ್ಮ ಮನೆ ಮಗ ನೀವು, ಅಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ ಅಂತ ಹೇಳಿದ್ದಾರೆ, ವಿಚ್ ಈಸ್ ವೆರಿ ಗುಡ್ ಆ್ಯಂಡ್ ಐ ಆಮ್ ಬ್ಲೆಸ್ ಟು ಹಿಯರ್ ದೋಸ್ ವರ್ಡ್ಸ್. ಸೊ ಆ ಕಾನ್ಫಿಡೆನ್ಸ್ನ ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡಿ ಒಂದು ಒಳ್ಳೆ ಕತೆ ಮಾಡಿದ್ದೀವಿ. ಇದರಲ್ಲಿ ಕ್ಯಾರೆಕ್ಟರ್ಸ್ ನಾವೇನು ಡಿಸೈನ್ ಮಾಡಿದ್ದೀವಿ, ಒಂದು ಗಿಲ್ಲಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಸ್ಯಾಂಡಲ್ವುಡ್ ಅಥವಾ ಕನ್ನಡ ಇಂಡಸ್ಟ್ರಿಗೆ ಒಂದು ಕೊಡುಗೆ. ಆ ಕ್ಯಾರೆಕ್ಟರ್ನ ಮಾಡೋಕ್ಕೆ ನಾವು ತುಂಬ ಕಷ್ಟಪಟ್ವಿ ಸಿನಿಮಾಲಿ, ಬಿಕಾಸ್ ಹೀರೋ ಹೀರೋಯಿನ್ ಮೇಲೆ ಒಂದು ಕತೆ ಮಾಡೋದು ತುಂಬ ಈಸಿ. ಒಂದು ವಿಶೇಷವಾದ ಕ್ಯಾರೆಕ್ಟರ್ನ ನಾವು ಹೈಲೈಟ್ ಮಾಡಬೇಕು ಆ ಸಿನಿಮಾಲಿ, ಅದು ಮುಂದೆ ಈ ಸಿನಿಮಾ ಆದಮೇಲೆ ಆ ಒಂದು ಕ್ಯಾರೆಕ್ಟರ್ಗೆ ಜೀವ ಬರಬೇಕು. ಸೊ ಹೆಚ್ಚು ಸಿನಿಮಾಗಳನ್ನ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಗಿಲ್ಲಿ ಅಂತ ಒಂದು ಕ್ಯಾರೆಕ್ಟರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ವಿಶೇಷ ಏನಂದರೆ ಸಾಕಷ್ಟು ಒಂದೂವರೆ ತಿಂಗಳಿಂದ ವರ್ಕ್ಶಾಪ್ಸ್ ನಡೀತಾ ಇದೆ. ನಾನು ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್, ಇನ್ಕ್ಲೂಡಿಂಗ್ ಈ ಸಲ ಕಿರಣು ನನ್ನ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಹೇಳೋದು ನಾವು ಸ್ವಲ್ಪ ವರ್ಕ್ಶಾಪ್ ಮಾಡೋಣ ಸರ್ ಈ ಸಿನಿಮಾಗೆ ಅಂತ. ಸೊ ಎಲ್ಲರೂ ಆ ಥರ ಒಂದು ಇನಿಷಿಯೇಟಿವ್ ತೊಗೋತಾ ಇದ್ದಾರೆ.
ಆ್ಯಸ್ ಯೂಶ್ವಲ್ ನನಗೆ ರತ್ನಮಂಜರಿಯಿಂದ ಮೀಡಿಯಾ ಮತ್ತು ಪ್ರಿಂಟ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನನಗೆ ಇವತ್ತು ಈ ಜಾಗದಲ್ಲಿ ಕೂತಿರೋದು ರತ್ನಮಂಜರಿ ಸಿನಿಮಾಯಿಂದ ಆ್ಯಂಡ್ ರತ್ನಮಂಜರಿ ಸಿನಿಮಾಗೆ ನೀವು ಕೊಟ್ಟಂಥ ಸಪೋರ್ಟ್ ಒಂದು ಅದೊಂದು ಯೂನಿಕ್ ಕಾನ್ಸೆಪ್ಟ್ ಅಂತ ನೀವೆಲ್ಲ ಕಡೆ ಪ್ರಚಾರ ಮಾಡಿ ಆಮೇಲೆ ಆ ವರ್ಷದ ಕೊನೆಯಲ್ಲಿ ಒಂದಷ್ಟು ಮೀಡಿಯಾ ಮತ್ತು ಪೇಪರಲ್ಲಿ ಭರವಸೆಯ ನಿರ್ದೇಶಕ ಅಂತ ಎಲ್ಲ ಒಂದಷ್ಟು ಆರ್ಟಿಕಲ್ ಬಂದಿತ್ತು. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್. ಸೊ ಈ ಮುಂದೆನೂ ನಮಗೆ ಇದೇ ಥರ ಸಪೋರ್ಟ್ ಇರಲಿ, ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ನಾವು ಮಾಡೋಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ತೀನಿ. ಯಾವ ಪೀರಿಯಡಲ್ಲಿ ನಡೆಯುತ್ತೆ ರೆಟ್ರೋನ? ಈಗ ಈಗಿನ ಕಥೆನೆ, ಈಗಿನ ಕಾಲದ ರೆಟ್ರೋ ಎಲ್ಲ ಏನಿಲ್ಲ. ಪೋಸ್ಟರ್ ಸಿ, ಯೂಶ್ವಲಿ ನಾನು ಏನು ಮಾಡ್ತೀನಿ, ನಾನು ಥೀಮ್ನ ಈಗ ಪೋಸ್ಟರ್ ಡಿಸೈನ್ ಅವ್ರಿಗೆ ನಾನು ಕತೆ ಹೇಳ್ತೀನಿ, ನಾನು ಫಸ್ಟ್ ಅವರಿಂದ ಏನು ಎಕ್ಸ್ಟ್ರಾಕ್ಟ್ ಆಗುತ್ತೆ ನೋಡ್ತೀನಿ. ಸೊ ಇಫ್ ಐ ಫೀಲ್ ಇಟ್ಸ್ ಬೆಟರ್, ಇಟ್ಸ್ ಗುಡ್ ಅಂತ ನಾನು ಜಾಸ್ತಿ ಇನ್ಪುಟ್ಸ್ ಹೇಳಕ್ಕೆ ಹೋಗಲ್ಲ. ಅವರೇ ಕರೆಕ್ಟಾಗಿ ಮಾಡಿದ್ರು ಅಂದರೆ ನನ್ನ ಇಷ್ಟ. ನಾನು ವೈ ಐ ರಿಪೀಟ್ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಅಂದರೆ, ನಾನು ಒಂದು ಸಲ ಇವಾಗ ಕಿರಣ್ಗೆ ನಾನು ಭರ್ಜರಿ ಗಂಡೂಲಿ ಸಾಕಷ್ಟು ಫೀಡ್ ಮಾಡಿದ್ದೀನಿ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನನ್ನ ಸಿನಿಮಾಲಿ ಕ್ಯಾರೆಕ್ಟರ್ ಹೆಂಗಿರಬೇಕು ಇದೆಲ್ಲ ಫೀಡ್ ಮಾಡಿರ್ತೀನಿ. ಸೊ ಈಗ ಮತ್ತೆ ಹೊಸ ಆಗಿರುವಾಗ ನಾನು ಅದೇ ಸರ್ಕಸ್ ಮಾಡಬೇಕಾಗುತ್ತೆ. ಸೊ ಬೆಟರ್ ಅವ್ರ ಜೊತೆನೇ ಮಾಡೋಣ. ಆಮೇಲೆ ನನಗೆ ಭರ್ಜರಿ ಗಂಡೂಲಿ ನಾನು ಇನ್ನೂ ಆ ಕ್ಯಾರೆಕ್ಟ್ರಲ್ಲಿ ಇನ್ನೂ ನಾನು ಹೊರಗಡೆ ಇನ್ನೂ ಏನೇನು ತೆಗಿಬೋದು ಅಂತ ನಾನು ಆಸೆ ಇಟ್ಕೊಂಡಿದ್ದೆನೋ ಅದನ್ನು ಶೇರಲ್ಲಿ ತೆಗಿತೀನಿ. ಆ್ಯಂಡ್ ಸೇಮ್ ವಿತ್ ಟೆಕ್ನಿಷಿಯನ್ಸ್ ಅಷ್ಟೇ. ಮ್ಯೂಸಿಕ್ ಡೈರೆಕ್ಟರ್ಗೆ ನಾನು ಅಂದರೆ ಇವ್ರಿಗಿಂತ ಇನ್ನೊಬ್ರು ಯಾರೋ ಟ್ರೈ ಮಾಡೋಣ ಅದೆಲ್ಲ ನನಗೆ ಇಲ್ಲ. ಬಿಕಾಸ್ ನಾನು ಈಗ ಒಂದು ಸಿನಿಮಾಲಿ ನಾನು ಎಲ್ಲ ಫೀಡ್ ಮಾಡಿರ್ತೀನಿ ಅವ್ರಿಗೆ, ಅವ್ರು ನನ್ನ ಟೇಸ್ಟ್ ಏನು ಅಂತ ಗೊತ್ತಿರುತ್ತೆ. ಸೊ ಇಟ್ಸ್ ವೆರಿ ಈಸಿ ಟು ಕಮ್ಯುನಿಕೇಟ್ ಬೇರೆ ಬೇರೆ ಸಿನಿಮಾ ಮಾಡುವಾಗ. ಸೊ ಹಾಗೆ ಪೋಸ್ಟರ್ ಡಿಸೈನು ಅಷ್ಟೇ. ಪೋಸ್ಟರ್ ಡಿಸೈನ್ ಅವರು ಈ ಥರ ಥೀಮಲ್ಲಿ ಮಾಡೋಣ ಅಂತ ಹೇಳೋದು, ಅವ್ರು ಯಾವ ರೆಫರೆನ್ಸ್ ತೊಗೊಂಡ್ರು ಏನು ನನಗೇನು ಗೊತ್ತಿಲ್ಲ, ನಾನು ಯಾವುದು ರೆಫರೆನ್ಸ್ ಹೇಳಿಲ್ಲ. ಸೊ ಸಿನಿಮಾಗೆ ಕರೆಕ್ಟಾಗಿ ಸೂಕ್ತ ಅಂತ ಅನ್ನಿಸ್ತು, ಹಾಗಾಗಿ ಆ ಪೋಸ್ಟರ್ ಆ ಥರ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.